ಪ್ರೊಫೆಸರ್ ಬಿ ಆರ್ ವೆಂಕಟರಾಮ್ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಇತ್ತೀಚೆಗೆ ನಾನು ಒಂದು ಇಂಗ್ಲಿಷ್ ಪದ್ಯವನ್ನ ಓದಿದೆ. ಸಾನೆಟ್ ಟು ಹೋಪ್ ಅಂತಕ್ಕಂತ ಈ ಪದ್ಯವನ್ನ ಬರೆದವರು ಅನ್ನಿ ಬ್ಲಾಂಚಾರ್ಡ್ ಅಂತಕ್ಕಂಥವ್ರು. ಅನ್ನಿ ಬ್ಲಾಂಚಾರ್ಡ್ ಇಂಗ್ಲಿಷ್ ನ ಬ್ರಿಟಿಷ್ ರೊಮ್ಯಾಂಟಿಕ್ ಮೂಮೆಂಟ್ ನ ಒಬ್ಬ ಕವಿಯತ್ರಿ. ಬಹುಶಃ ಇಂಗ್ಲಿಷ್ ರೊಮ್ಯಾಂಟಿಕ್ ಮೂಮೆಂಟ್ ಅಂತಕ್ಕಂಥದ್ದು ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಇಂಗ್ಲಿಷ್ ಸಾಹಿತ್ಯ. ಇದರಲ್ಲಿ ಪ್ರಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ವಿಲಿಯಂ ವರ್ಡ್ಸ್ವರ್ತ್, ಎಸ್ ಟಿ ಕೊಲೆರಿಡ್ಜ್, ಶೆಲ್ಲಿ, ಬೈರನ್, ಕೀಟ್ಸ್ ಮುಂತಾದ ಪ್ರಕಾಂಡ ಕವಿಗಳ ಒಂದು ತಂಡವೇ ಇದೆ. ಅವರ ಮಧ್ಯೆ ಒಬ್ಬ ಮಹಿಳಾ ಕವಯಿತ್ರಿಯಾಗಿ ಲೇಖಕಿಯಾಗಿ ಬರೆದಿರ್ತಕ್ಕಂಥ ಒಂದು ಅನ್ನಿ ಬ್ಲಾಂಚಾರ್ಡ್ ಅಂತಕ್ಕಂಥ ಕವನಗಳು ನನಗೆ ಬಹಳ ಇಷ್ಟ ಆಯಿತು. ಬಹುಶಃ ಇಂತಹ ಕವನ ನಾನು ಈ ಹಿಂದೆ ಓದಿರಲಿಲ್ಲ. ನನಗೆ ಇಷ್ಟ ಆಗಿದ್ದಕ್ಕಾಗಿ ಈ ಪದ್ಯವನ್ನು ಕನ್ನಡದಲ್ಲಿ ಅನುವಾದ ಮಾಡಬೇಕನ್ನಿಸ್ತು. ಈ ಪದ್ಯವನ್ನು ಕನ್ನಡದಲ್ಲಿ ಭರವಸೆಗೊಂದು ಸಾನೆಟ್ ಅನ್ನುವ ಶೀರ್ಷಿಕೆಯಲ್ಲಿ ಅನುವಾದಿಸಿದ್ದೇನೆ. ತಮ್ಮ ಮುಂದೆ ಈ ಅನುವಾದವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವು ಈ ಕವನವನ್ನು ಆಸ್ವಾದಿಸಿರ ನಂಬಿಕೆಯಲ್ಲಿ ತಮ್ಮ ಮುಂದೆ ಈ ಪದ್ಯವನ್ನು ವಾಚಿಸ್ತೇನೆ. ಹೌದು, ನೀನಿನ್ನು ನನ್ನ ನೋಡಲ ನಿವಾಸಿ, ಪ್ರತಿ ಮಂದ ಮುಹೂರ್ತದ ಸವಿ ಸಹವಾಸಿ. ಹೌದು, ನೀನಿನ್ನು ನನ್ನ ನೊಡಲ ನಿವಾಸಿ, ಪ್ರತಿ ಮಂದ ಮುಹೂರ್ತದ ಸವಿ ಸಹವಾಸಿ. ನೆಮ್ಮದಿಯ ಬದುಕಿನ ಅಶೋದ್ಗಾರದ ಕಿರಣ ನೀ ತೋರುವೆ ಚಿರ ಆರಾಮದ ನಿರೀಕ್ಷಣ. ನೆಮ್ಮದಿಯ ಬದುಕಿನ ಅಶೋದ್ಗಾರದ ಕಿರಣ ನೀ ತೋರುವೆ ಚಿರ ಆರಾಮದ ನಿರೀಕ್ಷಣ. ಸಾಟಿ ಇಲ್ಲದ ನಿನ್ನ ಸಾಮರ್ಥ್ಯದ ಪ್ರಭಾವ ನಾ ಕಲಿತೆ ಅದರಿಂದ ಹಗಲಿನ ಆಡಂಬರವ ಜರುವ ಸ್ವಭಾವ. ಸಾಟಿ ಇಲ್ಲದ ನಿನ್ನ ಸಾಮರ್ಥ್ಯದ ಪ್ರಭಾವ ನಾ ಕಲಿತೆ ಅದರಿಂದ ಹಗಲಿನ ಆಡಂಬರವ ಜರುವ ಸ್ವಭಾವ. ದುಃಖ ದುಮ್ಮಾನಗಳೆದುರಿನ ಬಾಳಿಗೆ ನಾ ಕಲಿತೆ ಉನ್ನತಿಯ ಏಳಿಗೆ. ದುಃಖ ದುಮ್ಮಾನಗಳೆದುರಿನ ಬಾಳಿಗೆ ನಾ ಕಲಿತೆ ಉನ್ನತಿಯ ಏಳಿಗೆ. ಈ ಬಲಹೀನ ಆಕೃತಿಗೆ ಹಿರಿಮೆ ಸಮೀಪಿಸುತ್ತಿಹ ಕಾಲನ ಮೇಲೆ ದೃಢ ದೃಷ್ಟಿಯ ನೆಡುವ ಒಲುಮೆ. ಈ ಬಲಹೀನ ಆಕೃತಿಗೆ ಹಿರಿಮೆ ಸಮೀಪಿಸುತ್ತಿಹ ಕಾಲನ ಮೇಲೆ ದೃಢ ದೃಷ್ಟಿಯ ನೆಡುವ ಒಲುಮೆ. ಮರಣ ಭೀತಿಯ ಮಬ್ಬು ಅಭ್ಯಸಿದ ಈರುಳಿಗೆ ಕೆಚ್ಚದೆ ಒಡ್ಡುವೆ. ಹೌದು, ಮೌನ ಮಸಣ ದಾಸ್ತೆ ನೋಡುವೆ ಇಲ್ಲಿನ ನೀಲ ಆಕಾಶವ ಸೀಮೆಯಾಚೆಗೆ ಸ್ಥಿರ ಪರಮ ಸುಖ ಸಾಮರಸ್ಯದೆಡೆ. ಮರಣ ಭೀತಿಯ ಮಬ್ಬು ಹಬ್ಬಿಸಿದ ಈರುಳಿಗೆ ಕೆಚ್ಚದೆ ಒಡ್ಡುವೆ. ಹೌದು, ಮೌನ ಮಸಣ್ಣದ ಆಚೆ ನೋಡುವೆ ಇಲ್ಲಿನ ನೀಲ ಆಕಾಶದ ಸೀಮೆಯಾಚೆಗೆ ಚಿರ ಪರಮ ಸುಖ ಸಾಮ್ರಾಜ್ಯದೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ವಿದ್ಯಾರ್ಥಿಗಳು ಹಾಗೂ ಯುವಜನತೆಯನ್ನು ತಲುಪಬೇಕು ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭಿಸಿದ್ದೇನೆ. ಈ ಯೂಟ್ಯೂಬ್ ಚಾನಲ್ ಮೂಲಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಇಂಗ್ಲಿಷ್ ವಿಷಯದ ಹಾಗೂ ಇನ್ನಿತರ ವಿಚಾರಗಳನ್ನು ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳು ಹಾಗೂ ಇಂಗ್ಲಿಷ್ ಭಾಷೆಯನ್ನು ಹೇಗೆ ತಮ್ಮದಾಗಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಕಿರ್ತಕ್ಕಂಥ ಪ್ರಯತ್ನಗಳಿಗೆ ಅನುಕೂಲವಾಗಿರ್ತಕ್ಕಂಥ ವಿವಿಧ ವಿಡಿಯೋಗಳನ್ನು ನಾನು ಈಗಾಗಲೇ ನನ್ನ ಈ ಚಾನಲ್ ಮೂಲಕ ಪ್ರಸಾರ ಮಾಡಿದ್ದೇನೆ. ಆದರೆ ತಮ್ಮ ಸಹಕಾರ, ತಮ್ಮ ಪ್ರೋತ್ಸಾಹ ಮತ್ತಷ್ಟು ಇದರಲ್ಲಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಮಾಡ್ಬೋದು. ಆ ದೃಷ್ಟಿಯಿಂದ ತಮ್ಮಲ್ಲೂ ಒಂದು ಸಣ್ಣ ಮನವರಿಕೆ ಏನಪ್ಪ ಅಂದರೆ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು. ಈ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗುವುದಲ್ಲದೆ ತಮ್ಮ ಆತ್ಮೀಯ ಮಿತ್ರರಿಗೂ ಸಹ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ತಿಳಿಸಬೇಕು. ಹಾಗೂ ಈ ವಿಡಿಯೋ ಚಾನಲ್ ಏನಿದೆ, ಯೂಟ್ಯೂಬ್ ವಿಡಿಯೋ ಚಾನಲ್, ಇದರ ಮೂಲಕ ಬಹಳ ಜನರಿಗೆ ಉಪಯುಕ್ತಕರವಾದ ರೀತಿಯಲ್ಲಿ ಸಹಕರಿಸಬೇಕು. ತಾವು ತಮ್ಮ ಪ್ರೋತ್ಸಾಹವನ್ನು ನಿರೀಕ್ಷಿಸಿ ಆದ್ಮೇಲೆ ತಾವು ಈ ಯೂಟ್ಯೂಬ್ ಚಾನಲ್ನ ಬೆಲ್ ಬಟನ್ ಪ್ರೆಸ್ ಮಾಡುವ ಮೂಲಕ ನಿರಂತರವಾಗಿ ಇನ್ನೂ ಹೆಚ್ಚು ಹೆಚ್ಚು ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಿರೀಕ್ಷಿಸಲಿಕ್ಕೆ ಅನುಕೂಲವಾಗುತ್ತೆ. ದಯವಿಟ್ಟು ನನ್ನ ವಿಡಿಯೋಗಳನ್ನು ಯಾವಾಗ ನೋಡಿರ್ತಕ್ಕಂಥವ್ರು ಉತ್ತಮವಾಗಿದೆ ಅಂತೇಳಿ ಸಾಕಷ್ಟು ಜನ ಹೇಳಿದ್ದೀರಿ. ತಮ್ಮ ಪ್ರೋತ್ಸಾಹದ ಮಾತುಗಳಿಗೆ ನಾನು ಚೆರಿರುವೆ. ತಾವು ಈ ಯೂಟ್ಯೂಬ್ ಚಾನಲ್ ಇರತಕ್ಕಂಥ ಲೈಕ್ ಬಟನ್ ಪ್ರೆಸ್ ಮಾಡುವ ಮೂಲಕ ನನ್ನ ಈ ವಿಡಿಯೋ ಚಾನಲ್ ನನಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಮತ್ತೊಮ್ಮೆ ನೆನಪಿಸ್ಕೊಳ್ತೇನೆ. ಧನ್ಯವಾದಗಳು.